ಅದೇ ಸಂದರ್ಭದಲ್ಲಿ ಅರಗಡ್ನ ಏನಾದರೂ ಕೂಡ ಗುಜರಾತ್ನಲ್ಲಿ ಇರ್ತಾರೆ. ಈ ವಿಚಾರವಾಗಿ ಕುಮಾರಸ್ವಾಮಿ ಅವರು ಅನುಮಾನ ವ್ಯಕ್ತಪಡಿಸ್ತಾರೆ. ಏನು ಮಾಡಿದ್ರು ಅವ್ರಿಗೆ ಅನುಮಾನನೇ. ಇವತ್ತು ಸತ್ಯವನ್ನು ಬಯಲು ಮಾಡಿ ತಪ್ಪಿಸ್ತು ನನ್ನ ಬಂಧಿಸುವಂಥ ಕೆಲಸವನ್ನು ನಮ್ಮ ಸರ್ಕಾರ ಮಾಡಿದ್ದಾರೆ, ನಮ್ಮ ಇಲಾಖೆಯ ಗೃಹ ಇಲಾಖೆಯ ಅಧಿಕಾರಿಗಳು ಮಾಡಿದ್ದಾರೆ. ಹಾಗಾಗಿ ಇದನ್ನು ಮಾಡಬೇಕು ಅಂತ ಇಚ್ಛೆ ಇಟ್ಕೊಂಡೇ ನಾವು ಮಾಡಿರೋದಲ್ಲ. ಹಾಗಾಗಿ ಅದರಲ್ಲಿ ಅನುಮಾನ ಪಡೋವಂಥದ್ದು ಏನಿಲ್ಲ. ಇದುವರೆಗೂ ಸೆಂಟರ್ ರವಿ ಬಗ್ಗೆ ಮಾತಾಡ್ತಿದ್ರು, ಸೆಂಟರ್ ರವಿನ ಬಂಧಿಸಿದಾಗ ಇನ್ನೊಂದು ಥರ ಮಾತಾಡ್ತಾರೆ. ಈ ರೀತಿ ಏನೇನೋ ಹೇಳ್ತಾರೆ. ಆದರೆ ನಾವು ಸತ್ಯದ ಪರವಾಗಿದ್ದೀವಿ, ನ್ಯಾಯದ ಪರವಾಗಿದ್ದೀವಿ. ಯಾರೇ ತಪ್ಪಿಸ್ತಿದ್ರು ಅವ್ರ ಮೇಲೆ ಕ್ರಮವನ್ನು ವಹಿಸ್ತಾರೆ. ಗುಜರಾತ್ಗೆ ಹೋಗಿದ್ರು ಅಂದರೆ ವೈಯಕ್ತಿಕ ವಿಚಾರಕ್ಕೆ ಹೋಗಿದ್ರಾ ಅಥವಾ ಅಫಿಷಿಯಲ್? ನಾನು ಯಾವ ಕಾರಣಕ್ಕಾಗಿ ಹೋಗಿದ್ದಾರೆ ಅನ್ನೋದು ನಾನು ತಿಳ್ಕೊತೀನಿ. ಆದರೆ ಭಾಳ ಭಾಳ ಭರವಸೆಯಿಂದ ವಿಶ್ವಾಸದಿಂದ ನಾನು ಹೇಳ್ಬೋದು, ನಮ್ಮ ಗೃಹ ಸಚಿವರು ಇದನ್ನೆಲ್ಲ ಮೀರಿ ಒಂದು ಪ್ರಾಮಾಣಿಕತೆಗೆ ಹೆಸರುವಾಸಿಯಾಗಿರೋದು ಪಿ ಎಸ್ ಐನಲ್ಲೂ ನೋಡಿದ್ದೀರಾ, ಮಾಡಿದವರು ಯಾರು ಅಂತ ಗೊತ್ತಿದೆ, ಮಾಡಿದವ್ರು ಯಾರು ಅಂತ ಗೊತ್ತಿದೆ. ಆ ಮಾಡಿದವರೆಲ್ಲ ಹಿಂದಿನ ಸರ್ಕಾರದಲ್ಲಿ ಮಾಡಿದಂಥ ಮಹಾಪುರುಷರು ಮಾಡಿದಂಥ ತಪ್ಪುಗಳು. ಆದರೆ ನಮ್ಮ ಸರ್ಕಾರದಲ್ಲಿ ಇದುವರೆಗೂ ಯಾರು ಕ್ರಮ ವಹಿಸುವಂಥ ಪ್ರಯತ್ನನೇ ಮಾಡಿರಲಿಲ್ಲ. ಇವತ್ತು ಪ್ರಯತ್ನವನ್ನು ಮಾಡಿದಂಥವ್ರು ನಮ್ಮ ಗೃಹ ಸಚಿವರು.